ಮಂಗಳಮುಖಿಯರ ಬಗ್ಗೆನೂ ಒಂದು ತೋರಿಸಿದ್ದಾರೆ. ಹೌದು, ಏನಂದರೆ ಈಗೆಲ್ಲನೂ ನಾನು ಓಕೆ ತೊಂದರೆ ಇಲ್ಲ ಹೇಳ್ತೀನಿ, ಅದು ಒಂದು ಒಳ್ಳೆ ಪಾಯಿಂಟು. ಏನಕ್ಕೆ ಅಂದರೆ ನಾವು ಮಂಗಳಮುಖಿಯರನ್ನ ಬೇರೆ ಥರನೇ ನೋಡ್ತೀವಿ, ಅವರು ಬರೀ ಭಿಕ್ಷೆ ಬೇಡಕ್ಕೆ ಹಂಗೆ ಹಂಗೆ ಅಂತ. ಮತ್ತು ಅವ್ರಿಗೆ ಒಂದಷ್ಟು ಜನ, ಎಲ್ಲರೂ ಅಲ್ಲ, ಕೆಲವರಂತೂ ತುಂಬ ಬೇರೆ ಥರ ಬಿಹೇವ್ ಮಾಡ್ತಾರೆ. ಬಟ್ ಅವ್ರುಗಳು ಒಂದೊಳ್ಳೆ ಕೆಲಸ ಮಾಡ್ತಾರೆ, ಅವ್ರುಗಳು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದು. ಯಾಕೆಂದರೆ ಇದರಲ್ಲಿ ಬಂದು ಅವರು ಒಂದು ಯಾವುದೋ ಒಂದು ಚಿಕ್ಕ ಮಗು ಅಮ್ಮ ಅಂದಾಗ ಎಷ್ಟು ಖುಷಿಯಾಗಿ ಹೋಗ್ತಾರೆ ಅಂದರೆ, ಸೊ ಅವ್ರ ಮನಸ್ಸಲ್ಲಿ ಒಂದು ನಮ್ಮನ್ನು ತಾಯಿ ಅಂತ ಒಪ್ಕೊಳ್ಳೋದೊಂದು ಭಾಗ್ಯ ಬಂತಲ್ಲ, ಆ ಥರದ್ದು ತುಂಬ ವಿಷಯಗಳು ಇದರಲ್ಲಿದೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾನ ನೋಡಿ ಹಾರಿಸಿ ಈ ಸಿನಿಮಾಗೆ. ಥ್ಯಾಂಕ್ ಯು. ಅಷ್ಟೇ ಅಲ್ವಾ ನೀವು? ನಾನು ಈ ಮುಖಾಂತರ ಕೇಳ್ಕೊಳ್ಳೋದೊಂದೇ. ಸೊ ನಾನು ಭಾಳ ಹತ್ತಿರದಿಂದ ಯೋಚನೆ ಮಾಡಿದಾಗ ಇಂಥ ಸಿನಿಮಾಗಳನ್ನು ಗೆಲ್ಲಿಸಬೇಕು, ಯಾಕಂದರೆ ಇದನ್ನು ಎಲ್ಲರೂ ಮನಸ್ಸಿಗೆ ಮುಟ್ಟುವಂಥ ಸಿನಿಮಾ. ಯಾಕಂದರೆ ಇಂಥ ಸಿನಿಮಾಗಳು ಸೋಲಬಾರ್ದು. ನಮಗೆ ದುಡ್ಡು ಒಂದೇ ಸಿಗಲಿ ಅನ್ನುವಂಥ ಫೀಲ್ ಇಲ್ಲ. ಇಂಥ ಒಂದು ಒಳ್ಳೆ ಕಂಟೆಂಟ್ನ ಇನ್ನೊಂದು 2-3 ದಿವಸದಲ್ಲಿ ಇದು ಪಿಕಪ್ ಆಗಿಲ್ಲ ಅಂದರೆ ಎಲ್ಲ ಥಿಯೇಟ್ರಿಂದ ಹೋಗಿಬಿಡುತ್ತೆ. ಸೊ ಇದು ಒಂದು ಸಾರಿ ಹೋಯ್ತಂದರೆ ಮತ್ತೆ ನಿಮ್ಮ ಮುಂದೆ ಬರೋದಕ್ಕೆ ನಾವು ಎಷ್ಟು ವರ್ಷ ಕಾಯಬೇಕಾಗುತ್ತೋ ಗೊತ್ತಿಲ್ಲ. ಸೊ ಒಳ್ಳೆ ಒಂದು ಕಂಟೆಂಟ್ ಇದೆ, ಒಳ್ಳೆ ಒಂದು ತಾಯಿ ಮಗನ ಪ್ರೀತಿ ಇದೆ, ಒಳ್ಳೆ ಪ್ರೀತಿ ಪ್ರೇಮ ಇದೆ. ಸೊ ಹಾಗಾಗಿ ನಾನಿದು ಯಾವುದು ಹೇಳಿಕೊಟ್ಟಿರುವಂಥದ್ದಲ್ಲ, ಇವರು ನಿಜವಾಗ್ಲೂ ನೋಡಿ ಇದನ್ನು ಫೀಲ್ ಮಾಡಿ ಹೇಳಿರುವಂಥದ್ದು. ಸೊ ಇದು ಸ್ನೇಹಿತ ಅನ್ನೋ ಸಿಂಪತಿಯಿಂದ ಹೇಳಿರುವಂಥದ್ದಲ್ಲ, ಈ ಸಿನಿಮಾನ ನೋಡಿ ಅವರು ಭಾವಾತ್ಮಕವಾಗಿ ಹೇಳಿರುವಂಥ ವಿಷಯ. ಒಳ್ಳೆಯ ಸಂದೇಶ ಇದೆ, ಕಲೆಕ್ಷನ್ ಇಲ್ಲ, ಜನಗಳಿಲ್ಲ. ಇಂಥ ಒಳ್ಳೆಯ ಚಿತ್ರನ ಮಿಸ್ ಮಾಡ್ಕೋಬೇಡಿ. ಈ ಮುಖಾಂತರನಾದರೂ ನೀವು ನೋಡಿ ಈ ಚಿತ್ರನ ಗೆಲ್ಲಿಸ್ಬೇಕಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೇನೆ.